ಸ್ನೇಹಿತರೆ ತುಂಬ ಹಸಿವಾಗ್ತಿದೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅನ್ನಿಸ್ತು ಸೊ ಅದಕ್ಕೆ ಮಲ್ಲೇಶ್ವರಂ ಕಡೆ ಇದ್ದೀನಿ ಮಲ್ಲೇಶ್ವರಂ ಒಂದು ಒಳ್ಳೆ ಜಾಗ ಕಣ್ಣು ಬಿತ್ತು ಬನ್ನಿ ಆ ಜಾಗಕ್ಕೆ ಹೋಗಿ ಸ್ವಲ್ಪ ಏನಾದ್ರು ತಿನ್ನೋಣ ಆದರೆ ಊಟ ಅಲ್ಲ ಒಂದು ಡಿಫ್ರೆಂಟ್ ಫುಡ್ ಅದು ಬನ್ನಿ ಪರ್ಸನ್ನು ಭಾಳ ಡಿಫ್ರೆಂಟು ನಾವು ಅವ್ರನ್ನ ಮೀಟ್ ಮಾಡೋಣ ನೀವು ನಿಜಕ್ಕೂ ಥ್ರಿಲ್ ಆಗ್ತೀರಾ ಎ ರೇರ್ ಇಂಟರ್ವ್ಯೂ ಪ್ಲೀಸ್ ಕಮ್ ನಿಮ್ಮ ಮಗಳಿಗೆ ಏನು ಬೇಕೋ ನೀವು ಕೊಟ್ಕೊಳ್ಳಿ ಬಟ್ ನಮಗಾಗಿ ನೀವು ಒಂದು ಸೀರೆನೂ ಕೊಡಬಾರ್ದು ಬೆಳ್ಳಿ ಪಾತ್ರೆ ಕೊಡಬಾರ್ದು ದೇವ್ರ ಪಾತ್ರೆ ಅಂಥದ್ದೆಲ್ಲ ನಮ್ಮ ಇದರಲ್ಲಿರುತ್ತಲ್ಲ ಅದೇನು ಕೊಡಲೇಕೂಡ್ದು ಅಂತ ಹೇಳಿದ್ರು ಏನಂದ್ರೆ ಏನೂ ತಗೊಳ್ಳಿಲ್ಲ ಅವರು ನಮ್ಮ ಅತ್ತೆಗೆ ನಮ್ಮ ತಾಯಿನೇ ಬಲವಂತ ಮಾಡಿ ಒಂದು ಸೀರೆ ಕೊಟ್ಟು ಡಾಮಿನೇಟ್ ಅಂತ ಹೇಳಿದೀರಾ ಅದಕ್ಕೆ ಪ್ರಾಬ್ಲಿ ಅವರು ಸುಧಾ ಅವರು ಅದನ್ನ ಸ್ವಲ್ಪ ನನ್ನ ಜಾಸ್ತಿ ಹೀರೋಯಿನ್ ನನ್ನ ಇದನ್ನು ಜಾಸ್ತಿ ತೋರಿಸಿದ್ದಾರೆ ಅದರಲ್ಲಿ ಐ ಥಿಂಕ್ ಅವ್ರಿಗೆ ನನ್ನ ಬಗ್ಗೆ ತುಂಬ ಎಕ್ಸ್ಟ್ರಾ ಪ್ರೀತಿ ಇರ್ಬೋದು ಗೋಪಿನಾಥ್ಗಿಂತ ಜಾಸ್ತಿ ಸೊ ಎನಿವೇ ಟು ಕಟ್ ದ ಸ್ಟೋರಿ ಶಾರ್ಟ್ ಇಟ್ಸ್ ಲೈಕ್ ಎಲ್ಲ ಫ್ಯಾಮಿಲೀಸಲ್ಲೂ ಇರೋ ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಾದರೂ ಮಾಡುವಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡೇ ಮಾಡ್ತೀವಿ ಅದರಲ್ಲಿ ನನ್ನನ್ನೇನು ನಾನೇನು ತುಂಬ ಅಷ್ಟೊಂದು ನನ್ನ ಪರಿಚಯ ಆಗಿದ್ದು ನನ್ನ ಮೂವಿ ಅದು ನೋಡಿದ ಮೇಲೆ ನನಗೆ ನನಗೂ ಇದೊಂದು ಸ್ಟ್ರೆಂತ್ ಇದೆ ಅಂತ ಅನಿಸಿದ್ದು ನನಗೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಆಮೇಲೆ ನನಗೆ ಮೂವಿ ನೋಡಿದಾಗ ಅವ್ರ ಆ್ಯಂಗಲಲ್ಲಿ ನನ್ನ ಪರಿಚಯ ಮಾಡಿಕೊಂಡೆ ನಾನು ಸುಧಾ ಅವ್ರ ಆ್ಯಂಗಲಲ್ಲಿ ನನ್ನ ವ್ಯಕ್ತಿತ್ವನ ನನ್ನ ಪರಿಚಯನ ನಾನೇ ಮಾಡಿಕೊಂಡೆ ನಾವು ಹಾಸನ ಹತ್ರ ಶಾಂತಿಗ್ರಾಮ ಅಂತ ಒಂದು ವಿಲೇಜ್ ಇದೆ ನಮ್ಮ ಫಾದರ್ ಅಲ್ಲಿ ಅವರು ಸೊ ನಮ್ಮ ತಂದೆ ಅಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಅವ್ರು ನನ್ನ ಏಯ್ತ್ ಗ್ರೇಡ್ ಬರುವವರೆಗೂ ನಾವು ಅಲ್ಲೇ ಇದ್ವಿ ನಾವು ಶಾಂತಿಗ್ರಾಮನೇ ಒಂದು ನಾವು ಐದು ಜನ ಮಕ್ಕಳು ನಾನೇ ಫಸ್ಟ್ ಒನ್ ಆಮೇಲೆ ನನ್ನ ಹಿಂದೆ ಮೂರು ಸಿಸ್ಟರ್ಸ್ ಇದ್ದಾರೆ ಇನ್ನೊಬ್ಬ ಬ್ರದರ್ ಇದ್ದಾನೆ ಆಮೇಲೆ ನಮ್ಮ ತಂದೆಗೆ ಪ್ರಮೋಷನ್ ಆಯಿತು ಸೊ ಮೂಡಿಗೆರೆಗೆ ಬಂದ್ವಿ ಹಾಂ ಮೂಡಿಗೆರೆಗೆ ಬಂದಾಗ ಅಲ್ಲಿ ನಂದು ಏಯ್ತ್ ನೈನ್ತ್ ಅಂದರೆ ಟೆಂತ್ ಮಾಡಿದೆ ಆಮೇಲೆ ನಮ್ಮ ತಂದೆಗೆ ಮೈಸೂರಿಗೆ ಹಾಕಿದರು ಮೈಸೂರಲ್ಲಿ ಎಜುಕೇಷನ್ ಆಫೀಸರ್ ಆಗಿ ಅಲ್ಲಿ ಇಮಿಡಿಯೇಟ್ಲಿ ಗುಲ್ಬರ್ಗಾಗೆ ಹೋದ್ವಿ ಅಲ್ಲಿ ಡಿ ಡಿ ಪಿ ಆಗಿದ್ದರು ಅವರು ಸೊ ಅಲ್ಲಿ ನಾನು ಫಸ್ಟ್ ಸೆಕೆಂಡ್ ಪಿ ಯು ಸಿ ಮಾಡಿದೆ ಆ ಸೆಕೆಂಡ್ ಪಿ ಯು ಸಿ ಮಾಡುವಾಗ ನನಗೆ ಅಲ್ಲಿ ತುಂಬ ಸೆಕೆ ಅಲ್ಲ ಸೊ ಒಂಥರ ಅಲ್ಲಿ ಸನ್ ಸ್ಟ್ರೋಕ್ ಆಗಿ ನನಗೆ ಎಕ್ಸಾಮ್ ತೊಗೊಳೋಕ್ಕಾಗಲಿಲ್ಲ ಸೊ ಅದು ನನಗೆ ಅದು ಮನೇಲಿ ಇದ್ದೆ ನಾನು ಒಂದು ವರ್ಷ ಎಕ್ಸಾಮ್ ಬರೆಯೋಕ್ಕಾಗಿರಲಿಲ್ಲ ನನಗೆ ಸೊ ಒಂದು ವರ್ಷ ನಾನು ಮನೇಲಿದ್ದೆ ಆಮೇಲೆ ದೆನ್ ನಮ್ಮ ತಂದೆಗೆ ಫಾದರ್ಗೆ ಕಾರವಾರಕ್ಕೆ ಟ್ರಾನ್ಸ್ಫರ್ ಆಯಿತು ಸೊ ಕಾರವಾರಲ್ಲಿ ಒನ್ ಇಯರ್ ಡಿಗ್ರಿ ಮಾಡಿದೆ ದೆನ್ ಅಲ್ಲಿಂದ ಮತ್ತೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಯಿತು ಸೊ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು ಸೊ ಹೆಚ್ಚು ಕಡಿಮೆ ಸುಮಾರು ಜಾಗ ಕರ್ನಾಟಕದಲ್ಲಿ ನೋಡಿದ್ವಿ ದೆನ್ ನಮ್ದು ಆ ಟೈಮಲ್ಲಿ ನಾನು ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಇದು ಮಾಡಿದರು ಸೊ ಆಗ ನಮ್ಮ ಫಾದರ್ ಕಸಿನ್ ಒಬ್ಬರು ಶಿವಮೊಗ್ಗದಲ್ಲಿ ಅವ್ರ ಮಗನ ಮನೆಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು ಅವರು ಗೊರೂರ್ನವರು ಹಾಂ ಸೊ ಅವ್ರು ಬಂದಾಗ ಹೇಳ್ತಿದ್ರು ನಮ್ಮ ಊರಲ್ಲಿ ಒಬ್ಬ ಹುಡುಗ ಇದ್ದಾನೆ ಆರ್ಮಿನಲ್ಲಿದ್ದ ಅವನು ಈಗ ಬಿಟ್ಬಿಟ್ಟು ರಿಸೈನ್ ಮಾಡಿಬಿಟ್ಟು ಬಂದು ಏನೋ ಜಮೀನು ಮಾಡಬೇಕು ಅಂತ ಇದ್ದಾರೆ ತುಂಬ ಒಳ್ಳೆ ಫ್ಯಾಮಿಲಿ ಅವರ ಮಗಳು ಅಮೇರಿಕಾದಲ್ಲಿದ್ದಾಳೆ ಎಲ್ಲ ಓದಿದ್ದಾರೆ ಸೊ ನಮ್ಮ ತಂದೆ ಎಲ್ಲನೂ ಎಲ್ಲ ಇಂಪ್ರೆಸ್ ಆಯಿತು ಬಟ್ ಸಡನ್ನಾಗಿ ಅವ್ರಿಗೆ ಇದು ಕಿವಿಗೆ ಬಿತ್ತು ಅವ್ರ ಕೆಲಸ ಬಿಟ್ಬಿಟ್ಟು ಬಂದು ಜಮೀನನ್ನು ಮಾಡಬೇಕು ಅಂತ ಇದ್ದಾರೆ ಅಂತ ಅವರು ಅದು ಅವ್ರಿಗೆ ಅದು ಸರಿಯಾಗಲಿಲ್ಲ ಬಿಕಾಸ್ ಟಿಪಿಕಲ್ ಇದರಲ್ಲಿ ಇಂಜಿನಿಯರ್ನೋ ಡಾಕ್ಟ್ರನೋ ಯಾರೋ ಹುಡುಕ ಪ್ಲ್ಯಾನ್ ಇತ್ತು ಅವ್ರಿಗೆ ಅದು ಅವ್ರಿಗೆ ಸ್ವಲ್ಪ ಪ್ಲ್ಯಾನು ಉಲ್ಟಾ ಬಂದುಬಿಡ್ತಲ್ಲ ಸೊ ಅವರು ತುಂಬ ಮಾತಾಡ್ತಿರ್ಲಿಲ್ಲ ನಮ್ಮ ತಂದೆ ಕ್ವೈಟಾಗಿ ಅವರು ಡಿಸ್ಕರೇಜ್ ಮಾಡಿದರು ನಮ್ಮ ಅವ್ರನ್ನ ಅವ್ರ ಕಸಿನ್ ಅವರು ಸೊ ಆದರೆ ನಾನು ನನಗೇನಾಯಿತೋ ಯಾವ ಹುಚ್ಚಿತೋ ಗೊತ್ತಿಲ್ಲ ಸೊ ಸರ್ ಇಲ್ಲಪ್ಪ ಹೋಗಿ ಮೀಟ್ ಮಾಡೋಣ ಏನಿದೆ ಅದರಲ್ಲಿ ಅಂತ ಅಂದೆ ನಾನು ಸರಿ ಅಂದರು ಸೊ ಬಲವಂತಕ್ಕೆ ಬಂದರು ಬರುವಾಗ ನಮ್ಮ ತಂದೆ ಯಾವತ್ತೂ ಲೇಟಲ್ಲ ಅವರು ಅವತ್ತು ಫಸ್ಟ್ ಬಸ್ ಮಿಸ್ ಮಾಡ್ಕೊಂಡು ಬಿಕಾಸ್ ಅವ್ರಿಗೆ ರಿಲಕ್ಟೆನ್ಸ್ ಇದ್ದಿದ್ದರಿಂದ ಒಂದು ದಿನವೂ ಅವ್ರು ಆಫೀಸಿಗೆ ಲೇಟಾಗಿ ಹೋದವರಲ್ಲ ಬಸ್ ಮಿಸ್ ಮಾಡ್ಕೊಂಡವರಲ್ಲ ಏನೂ ಅಲ್ಲ ವೆರಿ ಸ್ಟ್ರಿಕ್ಟ್ ವೆರಿ ವೆರಿ ಡಿಸಿಪ್ಲಿನ್ಡ್ ಅವರು ಹಾಂ ವೆರಿ ಪಂಕ್ಚುಯಲ್ ಸೊ ಕೊನೆಗೆ ಅರ್ಥ ಆಯಿತು ನನಗೆ ನಾನು ಕೇಳಕ್ಕೆ ಹೋಗಲಿಲ್ಲ ಪರವಾಗಿಲ್ಲ ಸೆಕೆಂಡ್ ಬಸ್ಸಲ್ಲೇ ಹೋಗೋಣ ಅಂದೆ ಸೊ ಸೆಕೆಂಡ್ ಬಸ್ಸಲ್ಲೇ ಹೋದ್ವಿ ನಾವು ಗೊರೂರ್ಗೆ ಹೋಗಿ ಅಲ್ಲ ಶಿವಮೊಗ್ಗದಿಂದ ನಮ್ಮ ತಂದೆ ಅವ್ರ ಆಫೀಸ್ ವೆಹಿಕಲ್ಲು ಅಂಥದ್ದೆಲ್ಲ ಏನೂ ಯೂಸ್ ಮಾಡ್ತಿರ್ಲಿಲ್ಲಲ್ಲ ಸೊ ಬಸ್ಸಲ್ಲೇ ಹೋದ್ವಿ ನಾವು ಅವರ ಆಫೀಸ್ ವೆಹಿಕಲ್ನ ಬರೀ ಆಫೀಸ್ಗೆ ಹೋಗೋಕ್ಕೆ ಅವರ ಟೂರಿಂಗಿಗೆ ಮಾತ್ರ ಯೂಸ್ ಮಾಡೋರು ಅವರು ಏನೇ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಹೋಗೋಂಗೂ ಇರಲಿಲ್ವಲ್ಲ ಸೊ ಇದು ಸೊ ಬಸ್ಸಲ್ಲಿ ಹೋದ್ವಿ ನಾವು ಬಸ್ಸಲ್ಲಿ ಹೋದಾಗ ನಮ್ಮ ಕಸಿನ್ ಮನೆಗೆ ಫಸ್ಟ್ ಅವ್ರ ಕಸಿನ್ ಮನೆಗೆ ಹೋದ್ವಿ ಆಮೇಲೆ ಇವ್ರ ಮನೆಗೆ ಬಂದ್ವಿ
ಮೀಟ್ ಮಾಡಿದ್ವಿ. ಸೊ ಅವರೆಲ್ಲ ಹೇಳಿಬಿಟ್ರು ಈಗ ಅಲ್ಲಿ ಏನೂ ಇಲ್ಲ, ಬರೀ ಕಾಡಿದೆ. ಗೋಪಿನಾಥ್ ಅವರು ಏನೂ ಇಲ್ಲ ಅಲ್ಲಿ, ನಾನು ತೆಂಗಿನ ಗಿಡ ಹಾಕ್ತೀನಿ, ಏನೇನೋ ಪ್ಲ್ಯಾನ್ ಇದೆ, ತುಂಬ ಎಲ್ಲ ಪ್ಲ್ಯಾನ್ ಎಲ್ಲ ಹೇಳಿದರು. ಅವತ್ತು ಅದೇ ದೊಡ್ಡ ಬಿಗ್ ಪ್ಲ್ಯಾನೇ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನನಗೆ. ವಿಷನ್ ಟೋಟಲಿ ವಿಷನ್ ಅದೇ. ನೀನು ಏನಾದರೂ ಡಿಸೈಡ್ ಮಾಡೋಕ್ಕೆ ಮುಂಚೆ ನೀನು ಬಂದು ನೋಡು ಜಾಗನ ಅಂತ ಅಂದರು. ಸೊ ನಮ್ಮ ತಾಯಿಗೆ ಸ್ವಲ್ಪ ಅವರು ಸ್ಟ್ರೇಟ್ ಫಾರ್ವರ್ಡು. ನೀವು ನೋಡಿರ್ಬೋದು ಅವರು ನಮ್ಮದು ಇವರು ಅರವಿಂದ್ ರಮೇಶ್ ಅರವಿಂದ ಇದರಲ್ಲಿ ನಮ್ಮದೊಂದು ಸ್ಟೋರಿ ಮಾಡಿದಾಗ ನಮ್ಮ ತಾಯಿನೇ ತುಂಬ ಮಾತಾಡಿದ್ ನನಗಿಂತ ಜಾಸ್ತಿ. ಸೊ ಹಾಗಾಗಿ ಅವ್ರು ಏನಿದ್ರು ಪಟ್ ಅಂತ ಎಲ್ಲ ಇರೋದು ಇದ್ದಂಗೆ ಹೇಳಿಬಿಡೋರು ಅವರು. ಸೊ ಎನಿವೆ ಅದಾಯಿತು. ಮತ್ತು ನಾವು ವಾಪಸ್ ಶಿವಮೊಗ್ಗಕ್ಕೆ ಹೋದ್ವಿ. ನಮ್ಮ ಫಾದ್ರಿನ ಹೇಳ್ತಾನೆ ಇದ್ರು ಯಾವಾಗ ಹೋಗ್ತೀರಾ ನೋಡೋಕ್ಕೆ ಜಾಗನ ಅಂತ. ಸೊ ನಾನೇ ನಮ್ಮ ತಾಯಿಗೆ ಹೇಳಿದೆ ಹೋಗಿ ನೋಡೋಣ ಅಂದೆ. ಕೃಷಿ ಭೂಮಿನ ಯಾವುದು ಜಾಗಲಲ್ಲಿ ಜಮೀನು ತೊಗೊಂಡು ಇದು ಮಾಡಬೇಕು ಅಂತ ಇದು ಹೋದ್ರೆ, ಯಾಕೆಂದರೆ ಅದು ಗೊರೂರು ಅಲ್ಲಿ ಹೇಮಾವತಿ ಡ್ಯಾಮ್ ಕಟ್ಟಿದಾಗ ತುಂಬ ಅವ್ರ ಫ್ಯಾಮಿಲಿ ಲ್ಯಾಂಡು ಸಬ್ಮರ್ಜ್ ಆಯಿತು, ಅದರದ್ದು ಕಾಂಪನ್ಸೇಷನ್ ಆಗಿ ಅಲ್ಲಿ ಕೊಟ್ಟಿದ್ರು ಜಾವಗಲಲ್ಲಿ ಒಂದು ಇದರಲ್ಲಿ. ನಮ್ಮ ಪಕ್ಕದ ಹಳ್ಳಿಯವರು ಒಂದು ಸ್ವಲ್ಪ ಜನ ಅಲ್ಲಿ ಬಂದು ಇದ್ದಾರೆ, ಈಗಲೂ ಇದ್ದಾರೆ ಧರ್ಮಾಪುರ ಅಂತ. ಅಲ್ಲಿಗೆ ಬಂತು. ಸೊ ಇವ್ರಿಗೂ ಸ್ವಲ್ಪ ಫ್ಯಾಮಿಲಿಗೆ ಜಮೀನು ಬಂದಿತ್ತು. ಸೊ ಇವ್ರ ಅಂಕಲ್ ಹತ್ರ ಎಲ್ಲ ಇವರು ತೊಗೊಂಡ್ಬಿಟ್ಟು ಒಂದು 25-30 ಎಕರೆ ಮಾಡಿಕೊಂಡು 25-30 ಎಕರೆ ಮಾಡಿದ್ರು. ಎಲ್ಲ ಅಂಕಲ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ನಾನೇ ತೊಗೋತೀನಿ ನಿಂತು ಅಂತ. ಸೊ ಹೋದ್ವಿ. ಅವ್ರು ಹೇಳೋ ಹಾಗೆ ಕಾಡೇನೆ ಅಥವಾ ಇನ್ನೂ. ಸೊ ನಮ್ಮ ತಾಯಿ ದಾರಿ ಉದ್ದಕ್ಕೂ ಬೈಕೊಂಡು ಬಂದರು, ನೀನು ತಲೆ ಕೆಟ್ಟಿದೆ ಹಾಂ ಬರೋಕ್ಕೆ ಮುಂಚೆನೆ, ಬಿಕಾಸ್ ಎತ್ತಿನ ಗಾಡಿನಲ್ಲಿ ಬರಬೇಕಾಯ್ತು ಬಸ್ ಸ್ಟ್ಯಾಂಡಿಂದ ಅವ್ರ ತೋಟಕ್ಕೆ. ಅವ್ರ ಹತ್ರನೂ ಕಾರು ಇರಲಿಲ್ಲ, ನಮ್ಮ ಹತ್ರನೂ ಕಾರು ಇರಲಿಲ್ಲ. ಸೊ ಬರೀ ಹೋದ್ವಿ. ಆಮೇಲೆ ನಮ್ಮ ತಾಯಿ ದಾರಿ ಉದ್ದಕ್ಕೂ ಚೆನ್ನಾಗಿ ಬೈಕೊಂಡು ಬಂದರು, ನೀನೇನು ತಲೆ ಕೆಟ್ಟಿದೆ ನಿಂಗೆ ಅಂತ ಎಲ್ಲ. ನನ್ನ ಇಬ್ಬರು ತಂಗಿ ಬೇರೆ ನನ್ನ ಜೊತೆ. ಸೊ ಹೋದ್ವಿ ಅಲ್ಲಿ, ಒಂದು ಟೆಂಟ್ ಹಾಕ್ಕೊಂಡು ಇವರಿದ್ದರು ಹೌದಲ್ಲಿ. ಹಾಂ, ಆಮೇಲೆ ಸರಿ ಅವತ್ತು ಇದ್ವಿ. ಫುಲ್ಲು ಡ್ರೈ ಅಂದರೆ ಡ್ರೈ ಆ ಏರಿಯಾ, ತುಂಬ ಕಾಡುಗಿಡಗಳಿತ್ತು, ಬಟ್ ಮಿಕ್ಕಿದೆಲ್ಲ ಕುರ್ಚಲು, ತುಂಬ ಡ್ರೈ ಏರಿಯಾ, ಏನು ಗ್ರೀನ್ ಅನ್ನೋದೇ ಇಲ್ಲ. ಸೊ ಎನಿವೇ ಹೋಗಿದ್ವಿ. ನಾನು ಹೇಳಿದೆ ನನಗೇನಿಲ್ಲ, ನಾನು ಇರ್ತೀನಿ ಅಂದೆ. ನಂಗಿರ್ತೀನಿ ಪರವಾಗಿಲ್ಲ ಅಂದೆ. ಸೊ ಯೋಚನೆ ಮಾಡು ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಬರಲೇ ಇಲ್ಲ, ತಂದೆ ಬರೋಕ್ಕೆ ಹೋಗಲಿಲ್ಲ. ನೀನು ಹೋಗು, ನನಗೆ ತುಂಬ ಕೆಲಸ ಇದೆ, ಆಫೀಸ್ ಕೆಲಸ ಮುಗಿವಿ. ಸೊ ಹೋದ್ಮೇಲೆ ಐ ಸೆಡ್ ಓಕೆ, ನನಗೇನಿಲ್ಲ ಅಂತ. ಸೊ ದಟ್ಸ್ ಹೌ ನಮ್ಮದು ಮದುವೆ ಜೀವನ ಶುರುವಾಯಿತು. ಸೊ ಇಷ್ಟ ಇಲ್ಲ ಅಂದರೆ ಅವರು ಈ ಕಾರಣಕ್ಕೆ, ಅವ್ರಿಗೇನು ವೈಯಕ್ತಿಕವಾಗಿ ಗೋಪಿನಾಥ್ ಬಗ್ಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೆ, ಅವ್ರ ಫ್ಯಾಮ್ಲಿಗೆ ಗೊತ್ತಿತ್ತು. ನಮ್ಮ ತಂದೆ ಗೌರೂರಲ್ಲಿ ಬಿ ಎಡ್ ಆದ ತಕ್ಷಣ ಸ್ವಲ್ಪ ದಿನ ಗೌರೂರು ಸ್ಕೂಲಲ್ಲೂ ಕೆಲಸ ಮಾಡಿದ್ರು, ಹಾಗಾಗಿ ಅವ್ರಿಗೆ ಅದೇನು ಅವರೆಲ್ಲ ಗೊತ್ತಿದ್ದ ಫ್ಯಾಮಿಲಿನೇ ಅವರು, ಅದ್ರ ಬಗ್ಗೆ ಏನಿಲ್ಲ. ಬಟ್ ಯಾತಕ್ಕೆ ನೀವು ಹೋಗಿ ಈ ಥರ ಸಿಕ್ಕಾಕೋತಿದ್ಯಾ ಅಂತ. ಸೊ ಸರಿ, ಆಮೇಲೆ ಆಯಿತು. ನಾವು ಅಲ್ಲೇ ಇದ್ವಿ. ನಮ್ಮ ದೊಡ್ಡ ಮಗಳು ಹುಟ್ಟಿದ್ಲು ಅಲ್ಲೇ, ಮನೆ ಮದುವೆ ಆಯಿತು. ಗ್ರ್ಯಾಂಡ್ ಏನೋ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇನೆ. ಸೊ ನಮ್ಮ ತಂದೆ ದೊಡ್ಡ ಆಫೀಸರ್ ಆದ್ರೂ ಆ ಕಾಲದಲ್ಲಿ ಸಂಬಳ ಗಿಂಬಳ ಎಲ್ಲ ಕಡಿಮೆನೇ ತಾನೇ ಬರ್ತಾ ಇದ್ದಿದ್ದು, ಅವ್ರಿಗೆ ಅನುಕೂಲಕ್ಕೆ ತಕ್ಕಾಗಿ ಮಾಡಿಕೊಟ್ರು ಅವರು. ಅಂದರೆ ಇವ್ರ ಮನೆಯವ್ರು ಏನು ಮಾಡಲೇಬಾರ್ದು, ಖರ್ಚೆ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ರು. ಹಾಂ, ನೀವು ನಿಮ್ಮ ಮಗಳಿಗೆ ಏನು ಬೇಕೋ ನೀವು ಕೊಟ್ಕೊಳ್ಳಿ, ಬಟ್ ನಮಗಾಗಿ ನೀವೊಂದು ಸೀರೆನೂ ಕೊಡಬಾರ್ದು, ಬೆಳ್ಳಿ ಪಾತ್ರೆ ಕೊಡಬಾರ್ದು, ದೇವ್ರ ಪಾತ್ರೆ ಅಂಥದ್ದೆಲ್ಲ ನಮ್ಮ ಇದರಲ್ಲಿರುತ್ತಲ್ಲ ಅದೇನು ಕೊಡಲೇಕೂಡ್ದು ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಏನೂ ತೊಗೊಳ್ಳಿಲ್ಲ, ಏನಂದರೆ ಏನೂ ತೊಗೊಳ್ಳಿಲ್ಲ. ಅವರು ನಮ್ಮ ಅತ್ತೆಗೆ ನಮ್ಮ ತಾಯಿನ ಬಲವಂತ ಮಾಡಿ ಒಂದು ಸೀರೆ ಕೊಟ್ಟರು, ಅಷ್ಟು ಬಿಟ್ಟರೆ ಹಿಂಗೆ ಏನೂ ಕೊಡಲಿಲ್ಲ, ತಗೊಳ್ಳಿಲ್ಲ ಅವರು. ನಾಥಿಂಗ್, ಅಲ್ಲ ನನಗೆ ಕೊಡೋದು ಕೊಟ್ಟರು ನಮ್ಮ ತಾಯಿ, ಅವ್ರ ಮನೆಯವ್ರಿಗೆ ಏನೂ ಕೊಡಲೇ ಇಲ್ಲ. ಅವ್ರ ಮನೆಗಿಂತ ಯೂಶ್ವಲಿ ನಮ್ಮ ಇದರಲ್ಲಿ ದೇವ್ರ ಪಾತ್ರೆ, ಬಳ್ಳಿ ಪಾತ್ರೆ, ಮನೆಗೆ ಸ್ಟೀಲ್ ಪಾತ್ರೆ ಏನೇನೋ ಕೊಡ್ತಾರಲ್ಲ, ಏನೂ ಇಲ್ಲ ಅದೆಲ್ಲ ಏನೂ ಇಲ್ಲ. ಸೊ ಆಯಿತು. ಆ ಥರದಲ್ಲೂ ಸಿಂಪಲೇ ಯೋಚನೆಗಳು ಹೈ ಲೆವೆಲಲ್ಲಿ ಅವ್ರು ಬೇಕಾದ ಅವ್ರನ್ನ ಮಾವನೇ ಹೇಳಿಬಿಟ್ರು, ಬೇಡವೇ ಬೇಡ ಏನೂ ಕೊಡ್ಕೊಡ್ದು, ನಮ್ಗೆ ಗೊತ್ತು ಹೆಣ್ಮಕ್ಳು ಮದುವೆ ಮಾಡೋ ಕಷ್ಟಗಳೇನು ಅಂತ. ನಿಮ್ಗೆ ಏನು ಮಾಡಬೇಕು ಅಂತಿದ್ದೆ, ಇನ್ನೂ ಇಬ್ಬರು ಹೆಣ್ಮಕ್ಳು ಇದ್ದಾರಲ್ಲ ಅವ್ರಿಗೆ ಇಟ್ಕೊಳ್ಳಿ ಅದೆಲ್ಲ ಹೇಳಿದರು ನಮ್ಮ ಮಾವ ಅವರು. ಹಾಂ, ಅವರು ಸ್ವಲ್ಪ ಗಾಂಧಿಯನ್ನೋರು, ನಮ್ಮವನವರು, ಗೋಪಿನಾಥ್ ಅವ್ರ ತಂದೆ. ಅವರು ಟೀಚರ್ ಆಗಿದ್ದರು, ಹೈಸ್ಕೂಲ್ ಟೀಚರ್ ಆಗಿದ್ದರು. ಅಂದರೆ ತುಂಬ ಅವರ ನಾಲೆಜ್ ಅಂದರೆ ವಿಪರೀತ. ಎಲ್ಲ ಬುಕ್ಸು ಓದೋರು, ಎಲ್ಲ ಗ್ರೇಟೆಸ್ಟ್ ವರ್ಲ್ಡ್ ಫಿಲಾಸಫರ್ಸ್ ಬುಕ್ ಆಗಲಿ ಅಥವಾ ಇಂಡಿಯನ್ ಇದರಲ್ಲಾಗಲಿ, ಗಾಂಧಿ ಟೋಟಲ್ ಗಾಂಧಿಯನ್ನು
ಆ ಥರ ಎಲ್ಲ ಅವರ ಅವರ ಯೋಚನಾ ಶಕ್ತಿ ಎಲ್ಲ ತುಂಬ ಹೈ ಲೆವೆಲಲ್ಲಿ ಟೀಚರ್ ಆದ್ರೂ ತುಂಬ ಓದಿ 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 ಅವರ ನಾಲೆಡ್ಜ್ ಅದು ತುಂಬ ತುಂಬ ಚೆನ್ನಾಗಿತ್ತು ಪ್ಲಸ್ ಇಂಪ್ಲೈ ಮಾಡ್ತಿದ್ರು ಅದು ಅಳವಡಿಸ್ಕೊತಿದ್ರು ಜೀವನಕ್ಕೆ ಅವ್ರು ಕಲ್ತಿದ್ದ ಮೌಲ್ಯಗಳಾಗಲಿ ಜೀವನದ ನೀತಿಗಳಾಗಲಿ ಅದನ್ನು ಅವರು ಲೈಫಲ್ಲಿ ಅಳವಡಿಸ್ಕೊಂಡಿದ್ರು ಸೊ ಹಾಗಾಗಿ ಆಯಿತು ಆಮೇಲೆ ಮಗಳು ದೊಡ್ಡ ಮಗಳನ್ನ ಸ್ಕೂಲ್ಗೆ ಹಾಕೋ ಟೈಮ್ ಬಂದಾಗ ನಾವು ಇದಕ್ಕೆ ಬರಬೇಕಾಯ್ತು ಹಾಸನಕ್ಕೆ ಬರಬೇಕಾಗಿತ್ತು ಸೊ ಇವ್ರಿಗೂ ಜಾವಗಲಲ್ಲಿ ತೋಟ ಮಾಡಿದ್ದು ತೋಟ ಮಾಡೋಕ್ಕೆ ಶುರು ಮಾಡಿದಾಗ ರಿಯಾಲಿಟಿ ಬರುತ್ತಲ್ಲ ಮಳೆ ಬರುತ್ತೆ ಮಳೆ ಬರಲ್ಲ ಅನ್ಸೀಸನಲ್ ರೈನು ಕ್ರಾಪ್ ಹೋಗುತ್ತೆ ಮಳೆ ಜಾಸ್ತಿಯಾಗಿ ಕ್ರಾಪ್ ಹೋಗುತ್ತೆ ಇಲ್ಲ ಮಳೆ ಇಲ್ಲದೆ ಕ್ರಾಪ್ ಯೂಶ್ವಲ್ ಎಲ್ಲರಿಗೂ ಬರೋ ಹಾಗೆ ಆಯಿತು ಸೊ ಆಮೇಲೆ ಅನ್ನಿಸ್ತು ಅವ್ರಿಗೆ ಇನ್ನೊಂದು ಸ್ಟಡಿ ಅಂತ ಇನ್ಕಮ್ ಇಲ್ಲದೆ ಇದ್ದರೆ ತೋಟ ಬರೀ ರೊಮ್ಯಾಂಟಿಕ್ ಕಷ್ಟ ಅದರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಪ್ಲಸ್ ನಮಗೆ ನಮ್ಮದೇ ಆದ ಒಂದು ರೀತಿ ಇದೆ ಅಲ್ಲ ಲೈಫ್ ಸೊ ಹಾಗಾಗಿ ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ಥರ ತೀರಾ ಸಣ್ಣ ಫಾರ್ಮರ್ಸ್ ಥರನೂ ಇರೋಕ್ಕಾಗಲ್ಲ ಅಥವಾ ದೊಡ್ಡ ಫಾರ್ಮರ್ ಮಾಡೋಕ್ಕೆ ಅದು ಇನ್ನೂ ಫಾರ್ಮಿಂಗ್ ಬಿಗಿನಿಂಗ್ ಅದು ಸೊ ಹಾಗಾಗಿ ಒಂದು ಬುಲೆಟ್ ಸೈಕಲ್ ಮೋಟರ್ ಸೈಕಲ್ದು ಡೀಲರ್ಶಿಪ್ ತೊಗೊಂಡು ಸೊ ಡೀಲರ್ಶಿಪ್ ತೊಗೊಂಡು ಹಾಸನಲ್ಲಿ ಅದು ಆಟೋಮೊಬೈಲ್ ಬಿಸ್ನೆಸ್ ಶುರು ಮಾಡಿದರು ಆಮೇಲೆ ಹಾಗೆ ಒಂದು ಸ್ಮಾಲ್ ಉಡುಪಿ ರೆಸ್ಟೋರೆಂಟ್ ಶುರು ಮಾಡಿದರು ಹಾಸನದಲ್ಲೇ ಮಾಡಿದರು ಬಿಕಾಸ್ ಸ್ವಲ್ಪ ಸ್ಟಡಿ ಇನ್ಕಮ್ ಇರುತ್ತೆ ಅಂದ್ಕೊಂಡು ಸೊ ಅದೆಲ್ಲ ಓಕೆ ನಮ್ಗೆ ಅವತ್ತಿನವತ್ತಿಗೆ ಮಕ್ಳಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲಿ ನಮ್ಮ ಬೇಸಿಕ್ ಹಾಸನದಲ್ಲಿ ಮನೆ ಮಾಡ್ಕೊಳ್ಬೇಕಾಯಿತು ಹಾಸನದಲ್ಲಿ ಇರಬೇಕಾಯಿತು ಸೊ ಅದಕ್ಕೆಲ್ಲ ಅದೆಲ್ಲ ಆಯಿತು ಸೊ ಆಮೇಲೆ ಸೆಕೆಂಡ್ ಡಾಟರ್ ಆಯಿತು ಆದರು ಅಲ್ಲೇ ಸೊ ಇವಳನ್ನ ದೊಡ್ಡವಳನ್ನ ಅಲ್ಲಿ ಸ್ಕೂಲು ಇದಾಗಿಲ್ಲ ಅಂತ ಬೋರ್ಡಿಂಗಲ್ಲಿ ಹಾಕಿದ್ವಿ ಇಲ್ಲಿ ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ ಬೆಂಗಳೂರಲ್ಲಿ ಆಮೇಲೆ ಅವಳು ಬೋರ್ಡಿಂಗಲ್ಲಿ ಇದ್ಲು ಚಿಕ್ಕವಳು ನಮ್ಮ ಹತ್ರ ಮತ್ತೆ ವಾಪಸ್ ಹೊರಟೋದ್ವಿ ಇನ್ನು ನಮಗೆ ಅವಳು ಸ್ಕೂಲ್ ಇಲ್ಲದೆ ಇರೋದ್ರಿಂದ ಹಾಸನಲ್ಲಿ ಯಾಕೆ ಮನೇಲಿ ಇರಬೇಕು ಅಂದ್ಬಿಟ್ಟು ವಾಪಸ್ ತೋಟಕ್ಕೆ ಹೋದ್ವಿ ಒಂದು ಫೈವ್ ಇಯರ್ಸ್ ಅವಳಿಗೆ ಫೈವ್ ಇಯರ್ಸ್ ಆಗೋವರೆಗೂ ಅಲ್ಲೇ ಇದ್ವಿ ದೆನ್ ವಿ ಶಿಫ್ಟೆಡ್ ಟು ಬೆಂಗ್ಳೂರು ಬೆಂಗಳೂರಲ್ಲಿ ಇರಿಗೇಷನ್ ಬಿಸ್ನೆಸ್ ಶುರುವಾಗಿತ್ತಲ್ಲ ಅವ್ರದ್ದೊಂದು ಬಿಕಾಸ್ ಅವಳು ಇಲ್ಲೇ ಇದ್ಲಲ್ಲ ಕಾಟನ್ಸಲ್ಲಿ ಇದ್ಲಲ್ಲ ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ ಇದ್ಲು ಸೊ ಅವಳನ್ನ ಆ ಸ್ಕೂಲಲ್ಲಿ ತೆಗೆದು ಹಾಸನ ಕರ್ಕೊಂಬರೋದು ಇವಳನ್ನು ಬೆಂಗಳೂರಲ್ಲೇ ಸ್ಕೂಲ್ಗೆ ಹಾಕೋಣ ಅಂದ್ಬಿಟ್ಟು ಯಾಕೆಂದರೆ ಹಾಸನ ಸ್ಕೂಲ್ ಸರಿ ಇಲ್ಲ ಅಂತ ಇಷ್ಟ ಆಗಲಿಲ್ಲ ಅಂತ ಇಲ್ಲಿಗೆ ಹಾಕಿದ್ವಿ ಮತ್ತು ಇವಳನ್ನ ಅಲ್ಲಿ ಹಾಕಿ ಮತ್ತೆ ಬೇಡ ಸರ್ಕಸ್ ಬೇಡ ಅಂದ್ಬಿಟ್ಟು ವಿ ಡಿಸೈಡೆಡ್ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದ್ವಿ ಅಲ್ಲೇ ಬಂದ್ವಿ ಆಮೇಲೆ ದನ್ವಿ ಅಲ್ಲೇ ಅಪ್ಪ ಗಾರ್ಡನ್ ಅಪಾರ್ಟ್ಮೆಂಟ್ ಅಂತ ಅಲ್ಲೇ ಒಂದು ಅಪಾರ್ಟ್ಮೆಂಟನ್ನು ರೆಂಟಿಗೆ ತೊಗೊಂಡು ಅಲ್ಲೇ ಇದ್ವಿ ಆಮೇಲೆ ನಮ್ಮ ನನಗೆ ಯಾವಾಗಲೂ ಏನಾದರೂ ಮಾಡೋಣ ಇದು ಅನ್ನಿಸ್ತಾನೇ ಇತ್ತು ಆಮೇಲೆ ನಮ್ಮ ಬ್ರದ್ರಿಲ್ಲ ಇದ್ದಾರಲ್ಲ ವಿ ಬಿ ಬೇಕ್ರಿನಲ್ಲಿ ನಮ್ಮ ಬ್ರದ್ರಿಲ್ಲ ಇದ್ದಾರೆ ನಮ್ಮ ಹಸ್ಬೆಂಡ್ ಸಿಸ್ಟರ್ನ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಹಾಂ ಅವ್ರು ಹೇಳಿದರು ನೀನು ಬೇಕ್ರಿ ಮಾಡಬೇಕಾದ್ರೆ ಫ್ರಾಂಚೈಸಿ ಕೊಡ್ತೀನಿ ಅಂತಂದರು ಅಂದರೆ ಹಿಂಗೆ ಮಾಡ್ತಿದ್ದೆ ಯಾರೋ ಹೇಳಿದರು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಒಂದು ಆಂಟ್ರಪ್ರಿನರ್ ಡೆವಲಪ್ಮೆಂಟ್ ಕೋರ್ಸ್ ಇದೆ ಅದನ್ನು ಅಮೆರಿಕನ್ ವೀಟ್ ಅಸೋಸಿಯೇಷನ್ ಅವ್ರು ಸ್ಪಾನ್ಸರ್ ಮಾಡ್ತಿದ್ದಾರೆ ಸೊ ನೀವು ಬೇಕಾದ್ರೆ ಯಾಕೆ ಮಾಡಬಾರ್ದು ಸಿಕ್ಸ್ ಮಂತ್ಸ್ ಕೋರ್ಸ್ ಅದು ಫುಲ್ ಎಲ್ಲ ಹೇಳ್ಕೊಡ್ತಾರೆ ಅಂತ ಸೊ ನಾನು ಹೋದೆ ಅಲ್ಲಿ ಆಮೇಲೆ ಅದನ್ನು ಮಾಡಿಕೊಂಡೆ ಆದರೆ ನಂಗೆ ಬೇಕ್ರಿದ್ದು ಏನೂ ಗೊತ್ತಿರಲಿಲ್ಲ ನನಗೆ ಬೇಕ್ರಿದ್ದು ಒಂದೇ ಏನು ನನಗೆ ಮೆಮರಿನಲ್ಲಿ ಇದ್ದಿದ್ದು ಅಂದರೆ ನಾವು ಶಾಂತಿಗ್ರಾಮದ ಮನೇಲಿದ್ದಾಗ ನಾನು ಐ ವಾಸ್ ಇನ್ ಫೋರ್ತ್ ಸ್ಟ್ಯಾಂಡರ್ಡಲ್ಲೋ ಏನೋ ಇದ್ದೆ ಅವಾಗ ಅಲ್ಲಿ ನಮ್ಮ ಸೋದರ ಮಾವ ಒಂದು ಫೈರ್ವುಡ್ ಅವನ್ ಹಾಕ್ಕೊಂಡು ನಮ್ಮನೇಲೆ ತುಂಬ ದೊಡ್ಡ ಹಿತ್ತಲಿತ್ತು ಅಲ್ಲೊಂದು ಫೈರ್ವುಡ್ ಓನ್ ಹಾಕ್ಬಿಟ್ಟು ಅವರೇ ಮಾಡಿ ಅಲ್ಲೊಂದು ನಮ್ಮ ಸ್ಕೂಲ್ ಪಕ್ಕ ಒಂದು ಸಣ್ಣ ಅಂಗಡಿನಲ್ಲಿ ನಮ್ಮ ಅಜ್ಜಿ ಅದನ್ನ ಮಾರೋರು ಸೊ ಆ ಎಕ್ಸ್ಪೋಜರ್ ನನಗೆ ಅದು ಒಂದೇ ಇದ್ದಿದ್ದು ಬೇಕ್ರಿಗೆ ಹಾಂ ಸೌದೆ ಒಲೆಯಲ್ಲಿ ಓನ್ ಕಟ್ಕೊಂಡಿದ್ರು ಆ ಕಾಲದಲ್ಲಿ ಅವರು ಅವ್ರು ಮಾಡೋರು ಅವರೇ ಎಲ್ಲ ಒಬ್ಬರೇ ಮಾಡೋರು ಬ್ರೆಡ್ಡು ಮಾಡೋರು ಬಿಸ್ಕೆಟ್ಟು ಮಾಡೋರು ಪ್ರತಿಯೊಂದು ಅವರೇ ಮಾಡೋರು ಆ್ಯಂಡ್ ನಮ್ಮ ಅಜ್ಜಿ ಅದನ್ನೇ ತೊಗೊಂಡೋಗಿ ಮಾರೋರು ಸೊ ಅದಷ್ಟೇ ನನಗೆ ಗೊತ್ತಿದ್ದು ಬೇಕ್ರಿ ವಿಷಯ ಸೊ ಕೊನೆಗೆ ಏನಿವೇ ಹೋಗಿ ಕೋರ್ಸ್ ಮಾಡಿದೆ ಆಮೇಲೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಬ್ರದ್ರಿಲ್ಲ ಅದೇ ಹೇಳಿದ್ನಲ್ಲ ವಿ ಬಿ ಶ್ರೀನಿವಾಸ್ ಅಂತ ಅವರಿಬ್ಬರು ಇಲ್ಲೇ ಮಲೇಷ್ಯಾದಲ್ಲಿ ಆ ಕಡೆ ಸೈಡಲ್ಲಿ ಒಂದು ಜಾಗ ಹುಡುಕಿದ್ರು ಸೊ ಶುರು ಮಾಡಿಬಿಟ್ಟೆ ಫ್ರಾಂಚೈಸಿ ಅಂತ ಶುರು ಮಾಡಿದ್ವಿ ಆಮೇಲೆ ಬೇರೆ ಕಾರಣಕ್ಕಾಗಿ ನಾನು ನಂದೇ ಬ್ರ್ಯಾಂಡನ್ನು ತೊಗೊಂಡು ಸೊ ಗೊತ್ತಿತ್ತು ಸ್ವಲ್ಪ ಗೊತ್ತಿತ್ತು ಬಟ್ ಏನೂ ಗೊತ್ತಿರಲಿಲ್ಲ ಅಲ್ಲಿ ಬಿಸ್ಕೆಟ್ ಹೆಂಗೆ ಮಾಡೋದು ಅಂತ ಗೊತ್ತಿತ್ತು ಆದರೆ ಅದನ್ನ ಟ್ರೇಡಿಂಗ್ ಮಾಡೋಕ್ಕೆ ಏನೆಲ್ಲ ಬೇಕಲ್ಲ ಸ್ಕಿಲ್ಸು ಹುಡುಗರನ್ನ ಮ್ಯಾನೇಜ್ ಮಾಡಬೇಕು ಆ ಥರ ಬೇರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ನನಗೆ ಸ್ವಲ್ಪನೂ ಅಲ್ಲಿ ಹೋಗ್ತಿದ್ದೆ ನೋಡ್ತಿದ್ದೆ ಬಟ್ ಏನೂ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಅದು ಗೊತ್ತಾಗೋದು ಹೆಲ್ಪ್ ಆಯಿತು ಯಾಕೆಂದರೆ
ನಾನೇ ಮಾಡಕ್ಕೆ ಶುರು ಮಾಡಿದಾಗ ತಪ್ಪು ಮಾಡಿದಾಗ ನನಗೆ ಗೊತ್ತಾಗ್ತಿತ್ತು ಓಕೆ ಇಲ್ಲಿ ಅವರು ಆ ಥರ ಮಾಡ್ತಿದ್ರು ಸೊ ಎವ್ರಿ ಒಂದೊಂದು ಗಂಟೆಗೆ ಒಂದೊಂದು ಹೊಸ ಪಾಠ ನನಗೆ ಬಿಗಿನಿಂಗಲ್ಲಿ ಫಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸು ಬರೀ ಅದೇ ನನಗೆ ಸೊ ಅದೆಲ್ಲ ಆಯಿತು ಹಾಗೆ ನಂದು ಜರ್ನಿ ಬೇಕರಿ ಜರ್ನಿ ಶುರುವಾಯಿತು ಶುರುವಾದ ಮೇಲೆ ಇವರು ಹೆಲಿಕಾಪ್ಟರ್ ಬಿಸ್ನೆಸ್ ಶುರು ಮಾಡ್ಕೊಂಡ್ರು ಅದು ನನಗೆ ಫಸ್ಟ್ ಬೇಕ್ರಿ ಅಂದರೆ ಅವರೇ ಆಂಟರ್ಪ್ರಿನರ್ ಆಗಿದ್ದರು ಬುಲೆಟ್ ಮೋಟರ್ ಸೈಕಲು ಅದೆಲ್ಲ ಮಾಡ್ತಿದ್ರು ಆಮೇಲೆ ಇರಿಗೇಷನ್ ಮೈಕ್ರೋ ಇರಿಗೇಷನ್ ಅದು ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರಲ್ಲ ಅದರದ್ದು ಅದು ಮಾಡೋರು ಎಲ್ಲ ಮಾಡ್ತಿದ್ರು ಅಂದರೆ ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ಕೊಡೋರು ಏನೇನು ಮಾಡ್ತಿದ್ರು ಸೊ ನಂದು ಇದು ನಂದು ಬೇಕ್ರಿ ಶುರುವಾಯಿತು ಅದಾದ ಒಂದೂವರೆ ವರ್ಷಕ್ಕೆ ಅವ್ರ ಹೆಲಿಕಾಪ್ಟರ್ದು ಬಿಸ್ನೆಸ್ ಶುರುವಾಯಿತು ಆದರೆ ಯಾವಾಗ ನೆಸೆಸಿಟಿ ಬರುತ್ತೆ ನಿಮಗೆ ನೀವು ಮಾಡಲೇಬೇಕು ಅಂತಂದಾಗ ನೈನ್ ವಿಲ್ ಸ್ಟಾರ್ಟ್ ಲುಕಿಂಗ್ ಎಟ್ ಆಪ್ಷನ್ ಆ ಒಂದು ಅಂದರೆ ಅವರು ಏನಾದರೂ ಮನಸ್ಸಿಗೆ ಬಂದು ಅದು ಕನ್ವಿನ್ಸ್ ಆಗಿಬಿಟ್ರೆ ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ ಅವರು ಅದನ್ನೇ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ 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 ಎಲ್ಲ ಪ್ಲಸ್ಸು ಮೈನಸ್ ಏನೇನಿದೆ ಅದೆಲ್ಲ ಸ್ಟಡಿ ಮಾಡ್ಕೋತಾರೆ ಫಸ್ಟು ಆಮೇಲೆ ನಮ್ಗೆ ಹೇಳ್ತಾರೆ ಮನೆಯಲ್ಲಿ ಅವರು ಯಾರನ್ನೂ ಹೇಳೋಕ್ಕೆ ಹೋಗಿರಲ್ಲ ಸೊ ನಾನು ಯಾವಾಗಲೂ ಹಾಗೇನೆ ಅವರು ಈವನ್ ಏರ್ಲೈನ್ ಶುರು ಮಾಡಿದಾಗಲೂ ಹಾಗೇನೆ ನನಗೆ ಗೊತ್ತಾಗಿದ್ದು ಅವ್ರು ಲಾಸ್ಟ್ ಮೇ ನನಗೆ ಆಲ್ಮೋಸ್ಟ್ ಯಾವಾಗ ಅವರು ಡಿ ಜಿ ಸಿ ಎಗೆ ಹೋಗ್ತಿದ್ರು ಪರ್ಮಿಷನ್ಸ್ಗೆ ಹೋಗ್ತಿದ್ರು ಲೈಸೆನ್ಸ್ಗೆ ಹೋಗ್ತಿದ್ರು ಅದಿದ್ದು ಬಿಕಾಸ್ ಒಂದೊಂದ್ಸತಿ ಫೋನ್ ಕೇಳಿಸ್ಕೊತಿದ್ದಲ್ಲ ಅವಾಗಲೇ ನಂಗೆ ಅರ್ಥ ಆಗಿದ್ದು ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಈವನ್ ಹೆಲಿಕಾಪ್ಟರ್ ಅವ್ರು ಯಾವತ್ತೂ ಹೇಳೋಕೆ ಹೋಗ್ತಾರೆ ಬಿಕಾಸ್ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಾವೆಲ್ಲ ಅದರದ್ದು ರೇಟ್ ಕೇಳೇ ನಮಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ಬಿಕಾಸ್ ನನಗೆ ಅದರಲ್ಲಿ ಎಷ್ಟು ಝೀರೋ ಇರುತ್ತೆ ಅಂತ ಯೋಚನೆ ಮಾಡಬೇಕು ಫಸ್ಟ್ ನನಗೆ ಅವ್ರಿಗೆ ಹೆಲಿಕಾಪ್ಟರ್ ತೊಗೊಳಕ್ಕಾಗಲಿ ಇದಕ್ಕಾಗಲಿ ಸೊ ನಾನು ಫಸ್ಟು ಯೋಚನೆ ಮಾಡಬೇಕು ಎಷ್ಟು ಝೀರೋ ಇದೆ ಇದರಲ್ಲಿ ಅಂತ ಸೊ ಹಾಗೆ ನಾವು ಅಷ್ಟು ಸಿಂಪಲ್ ಬ್ಯಾಕ್ಗ್ರೌಂಡಿಂದ ಬಂದವನು ಅದಕ್ಕೆ ಅವ್ರು ಹೇಳಕ್ಕೆ ಹೋಗ್ತಿಲ್ಲ ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಅವರ ಸ್ಪಿರಿಟ್ನ ಅವರ ಇದನ್ನ ಯೋಚನೆಗಳನ್ನ ನಾವು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ಅಥವಾ ಬೇಡ ಅಂತ ಹೇಳೋಂಗೆ ಮಾಡ್ತೀವಿ ಎನಿವೆ ಅವರು ಲಾಸ್ಟ್ವರೆಗೂ ಇಟ್ಕೊಳ್ದೇ ಶುರು ಮಾಡಿದರು ಆಮೇಲೆ ಏನು ಏನೋ ಆಲ್ ಟಚ್ ವುಡ್ ಅದೆಲ್ಲ ಚೆನ್ನಾಗೇ ಆಯಿತು ಹೆಲಿಕಾಪ್ಟರ್ ಆಯಿತು ಆಮೇಲೆ ಏರ್ಲೈನಿಗೆ ಬಂದರು ಹೆಲಿಕಾಪ್ಟರ್ ಬಂದಿದ್ದು ಅವರ ಇನ್ನೊಬ್ಬರು ಫ್ರೆಂಡು ಹೆಲಿಕಾಪ್ಟರ್ ಪೈಲಟ್ ಅವರು ಆ ಬುಕ್ಕಲ್ಲಿ ಅವ್ರು ಬರೆದಿದ್ದಾರೆ ಹೆಂಗೆ ಅವ್ರಿಗೆ ಐಡಿಯಾ ಬಂತು ಹೆಲಿಕಾಪ್ಟರ್ ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ ಸೊ ಅವರಿಬ್ಬರೇ ಫಸ್ಟು ಕಂಪ್ನಿ ಶುರು ಮಾಡೋಕ್ಕೆ ಅವರಿಬ್ಬರೇ ಶುರು ಮಾಡಿದ್ದು ಸೊ ಅವನು ಟೆಕ್ನಿಕಲ್ ಅವರು ಪೈಲಟ್ ಫ್ರೆಂಡು ಅವ್ರಿಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅವ್ರದ್ದು ಕಂಪ್ಲೀಟ್ಲಿ ಇವ್ರದ್ದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅವ್ರದ್ದು ಸೊ ಎನಿವೆ ಅದಾದಮೇಲೆ ಹಾಗೆ ಏರ್ಲೈನ್ಸು ಬಂತು ಸೊ ಏರ್ಲೈನ್ಸಲ್ಲಿ ಅದರಲ್ಲಿ ಶುರು ಮಾಡಿದಾಗ ನಾನು ನಮ್ಮದು ಬೇಕ್ರಿ ಪ್ರಾಡಕ್ಟ್ಸ್ನ ಮಾರ್ತಾ ಇದ್ವಿ ಅದರಲ್ಲಿ ಏರ್ಲೈನಲ್ಲಿ ಬಿಕಾಸ್ ಅದು ಅಲ್ಲಿ ಯಾರೂ ಫ್ರೀ ಫುಡ್ ಇರಲಿಲ್ವಲ್ಲ ಎಲ್ಲ ನೀರಾದರೂ ತೊಗೋಬೇಕು ದುಡ್ಡು ಕೊಟ್ಟು ಸೊ ಎವ್ರಿಥಿಂಗ್ ವಾಸ್ ನಾನು ಸೋರ್ಸ್ ಮಾಡ್ತಿದ್ದೆ ನಾನು ವಾಟರ್ನ ಬೈ ಮಾಡಿ ನಾನು ಕಳಿಸ್ತಿದ್ದೆ ನಮ್ಮದು ಏನು ಐಟಮ್ ಮಾಡ್ತಿದ್ದೆ ಅದನ್ನು ಸೊ ಎಷ್ಟು ಫಾಸ್ಟಾಗಿ ಬೆಳೆಯೋಕ್ಕೆ ಶುರುವಾಗಿಬಿಡ್ತು ಅಂದರೆ ಕಲ್ಕಟ್ಟಾ ಬೇಸು ಚೆನ್ನೈ ಬೇಸು ಮುಂಬೈ ಬೇಸ್ ಡೆಲ್ಲಿ ಬೇಸು ಸೊ ದೆನ್ ವಿ ಸ್ಟಾರ್ಟೆಡ್ ಔಟ್ ಸೋರ್ಸಿಂಗ್ ಅದು ಲಾಜಿಸ್ಟಿಕ್ಸ್ ಇಶ್ಯೂ ಸ್ವಲ್ಪ ನನಗೆ ಕಷ್ಟ ಆಗಿಬಿಡ್ತಿತ್ತು ಆಮೇಲೆ ದೆನ್ ಅಫ್ಕೋರ್ಸ್ ದೇ ಡಿಸೈಡೆಡ್ ಟು ಗಿವ್ ಇಟ್ ಎ ಕಾರ್ಪೊರೇಟ್ ಆ್ಯಂಡ್ ರನ್ ಇಟ್ ಬಿಕಾಸ್ ಅವ್ರನ್ನೂ ಇನ್ವಾಲ್ವ್ ಮಾಡ್ತಾ ಇದ್ದೆ ನಾನು ನನ್ನ ಹೆಲ್ಪ್ಗೋಸ್ಕರ ಸೊ ದೇರ್ ವಾಸ್ ಆ ಹ್ಯೂಜ್ ಗ್ರೋತಲ್ಲಿ ಅವರು ನನ್ನ ಅವ್ರು ಹೇಳಿದರು ಆಮೇಲೆ ಇದು ವಿಲ್ ಜಸ್ಟ್ ಸೇವ್ ಒಂದು ಸೋರ್ಸ್ ಮಾಡೋಣ ಅಂದರೆ ಆಮೇಲೆ ಕಾಫಿ ಡೇ ಜೊತೆ ಮಾಡಿಕೊಂಡು ಸೊ ಎನಿವೆ ಕಾಫಿ ಡೇ ಹ್ಯಾಸ್ ಆಲ್ ಓವರ್ ಇಂಡಿಯಾ ಇತ್ತಲ್ಲ ಸೊ ಇಟ್ ವಾಸ್ ಆ್ಯಕ್ಚುಲಿ ಅ ಸೆನ್ಸಿಬಲ್ ಡಿಸಿಷನ್ ಅವತ್ತು ಅವ್ರು ಅದು ತೊಗೊಂಡಿದ್ದು ಸೊ ದಿಸ್ ಇಸ್ ಹೌ ಮೈ ಜರ್ನಿ ಫ್ರಮ್ ಮೈ ಚೈಲ್ಡ್ಹುಡ್ ಟು ಟುಡೇ ಫ್ರಮ್ ಶಾಂತಿ ಗ್ರಾಮ ಟು ಟುಡೇ ಬೇಕ್ರಿ ಜರ್ನಿ ಈಸಿ ಬೇಕ್ರಿ ಜರ್ನಿ ಈಸಿ ಅನ್ನೋಕ್ಕೆ ಕಷ್ಟ ಆಗಲಿಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ತೇನೆ ನಾನು ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡೆ ನಾನು ಹೇಳಿದ್ನಲ್ಲ ಎವ್ರಿ ಡೇ ಒಂದೊಂದಿನ ಒಂದೊಂದು ಪಾಠ ಸೊ ಸ್ವಲ್ಪ ಕ್ಯೂರಿಯಾಸಿಟಿನೂ ಇತ್ತು ನನಗೆ ಪ್ರಾಡಕ್ಟ್ ಬಗ್ಗೆ ಫುಡ್ ಇದ್ರ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇವತ್ತು ಹೊಸ ಕಲಿಯೋಕ್ಕೆ ನನಗೆ ಬೇಕಾದ್ರೆ ಕಲಿಬೇಕು ಅಂದರೆ 12 ಗಂಟೆವರೆಗೂನಾದರೂ ಕೂತ್ಕೊಂಡು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲೆಲ್ಲ ಸಿಕ್ಕೇ ಸಿಗುತ್ತಲ್ಲ ಈಗ ಥ್ಯಾಂಕ್ಸ್ ಟು ಟೆಕ್ನಾಲಜಿ ಸೊ ಅದೆಲ್ಲ ಮಾಡ್ತೀನಿ ಸೊ ಮತ್ತು ಸಣ್ಣ ಪುಟ್ಟದ್ದು ಇರುತ್ತೆ ಇರಿಟಬಿಲಿಟಿ ಬಟ್ ಅದನ್ನು ಈಗ ನಾವು ಕನ್ಸಲ್ಟೆಂಟ್ಸ್ ಎಲ್ಲ ಇರ್ತಾರೆ ನಮ್ಮ ಒಂದು ಅವ್ರ ಹೆಲ್ಪ್ ತೊಗೋತೀವಿ
ಅವ್ರು ನೋಡ್ಕೋತಾರೆ. ಸೊ ಅದಕ್ಕೆ ಐ ಡೋಂಟ್ ಲೈಕ್ ಟು ಗೆಟ್ ಇನ್ವಾಲ್ವ್ ಇನ್ ಆಲ್ ಲೇಬರ್ ಡಿಪಾರ್ಟ್ಮೆಂಟ್ ವಿಷಯಕ್ಕಾಗಲಿ, ಸೇಲ್ಸ್ ಟ್ಯಾಕ್ಸ್ ವಿಷಯಕ್ಕಾಗಲಿ, ಏನಾದರೂ ಪ್ರಾಬ್ಲಮ್ ಅಂದರೆ ವಿ ಹ್ಯಾವ್ ಅವರ್ ಪ್ರೊಫೆಷನಲ್ಸ್ ಟು ಟೇಕ್ ಸಪೋರ್ಟ್ ಇರುತ್ತೆ, ಅವ್ರು ಮಾಡ್ಕೋತಾರೆ. ಸೊ ಐ ಜಸ್ಟ್ ಹ್ಯಾವ್ ಟು ಪೇ ದೇರ್ ಫೀಸ್. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಾನು ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಇರ್ತೀನಿ, ಬಿಕಾಸ್ ವೆನ್ ಯು ಹ್ಯಾವ್ ದ ಹೆಲ್ಪ್ ವೈ ನಾಟ್ ಯೂಸ್ ಇಟ್, ಏನೋ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಬಂದು. ಐ ಮೀನ್ ಐ ಶುಡ್ ನೋ, ಬಟ್ ಡೀಲಿಂಗ್ ಈಸ್ ಅ ಡಿಫ್ರೆಂಟ್, ಆ ಇದರಲ್ಲಿ ಡೀಲಿಂಗ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಸೊ ಅವ್ರು ಮಾಡ್ಕೋತಾರೆ, ಅದು ಅವ್ರ ಕೆಲಸ, ಅವ್ರು ಮಾಡ್ಕೋತಾರೆ. ಒಬ್ಬಳು ದೊಡ್ಡವಳು ಫ್ರಾನ್ಸಲ್ಲಿ ಇದ್ದಾಳೆ, ಇನ್ನೊಳು ಇಲ್ಲೇ ಇದ್ದಾಳೆ. ದೊಡ್ಡವಳದ್ದು ಅವಳು ಶಿ ವರ್ಕ್ಸ್ ಫಾರ್ ಏರ್ಬಸ್ ಗ್ರೂಪ್ಗೆ ಕೆಲಸ ಮಾಡ್ತಾಳೆ. ಹಸ್ಬೆಂಡ್ ಈಸ್ ಆಲ್ಸೋ ಇಂಜಿನಿಯರ್, ಅವನು ಏರ್ಬಸ್ ಗ್ರೂಪ್ಗೆ ಕೆಲಸ ಮಾಡ್ತಾನೆ. ಅವನು ಫ್ರೆಂಚ್ ಅವ್ನು, ಅವನು ಅವಳು ಅಲ್ಲೇ ಕೆಲಸ ಮಾಡ್ತಾಯಿದ್ಲು, ಅಲ್ಲೇ ಎಮ್ ಬಿ ಎ ಮಾಡಿದ್ಲು. ಸೊ ಶಿ ಮೆಟ್ ಹಿಮ್ ದೇರ್, ಸೊ ಶಿ ಮ್ಯಾರಿಡ್ ದೇ, ಮ್ಯಾರಿಡ್ ಆ್ಯಂಡ್ ದೇ ಹ್ಯಾವ್ ಟು ಕಿಡ್ಸ್. ಆ್ಯಂಡ್ ಯಂಗ ಒನ್ ಈಸ್ ಹಿಯರ್ ವಿತ್ ಅಸ್, ಇಲ್ಲೇ ಇದ್ದಾಳೆ. ಅವಳು ಶಿ ಈಸ್ ಆಲ್ಸೋ ಇನ್ ಟು ಬಿಸ್ನೆಸ್, ಅವಳು ಶಿ ಈಸ್ ಅ ಕೌನ್ಸಿಲರ್, ಸೈಕಾಲಜಿಸ್ಟ್ ಅವಳು. ಅದ್ರ ಜೊತೆಗೆ ಅವಳು ಯೋಗ ಇನ್ಸ್ಟ್ರಕ್ಟರ್. ಸೊ ಇಟ್ಸ್ ದಟ್ ದಿಸ್ ಇಸ್ ದಟ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಕೌನ್ಸಿಲಿಂಗ್ ಮಾಡ್ತಾಳೆ ಫಾರ್ ಮೆಂಟಲ್ ಫಿಟ್ ಹೆಲ್ತ್ಗೆ, ಆ್ಯಂಡ್ ಆಲ್ಸೋ ಇನ್ಸ್ಟ್ರಕ್ಟರ್ ಫಾರ್ ಫಿಸಿಕಲ್ ಹೆಲ್ತ್ಗೆ. ಸೊ ಇಟ್ಸ್ ಹಿಯರ್ ಅಲ್ಲಿ, ಇಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದ್ದಾಗ. ಇಲ್ಲ, ಅಲ್ಲಿ ವಿಠಲ್ ಮಾಲಯ ರೋಡಲ್ಲಿ. ಅವರು ನಮ್ಮ ಗೋಪಿನಾಥ್ ತಾಯಿಗೆ, ನಮ್ಮ ಹಸ್ಬೆಂಡ್ ನಮ್ಮ ಮದ್ರಿನ್ಲಾಗೆ ಅವರು ಸ್ವಂತ ಸೋದ್ರ ಮಾವ, ಅಂದರೆ ಗೋಪಿನಾಥ್ ಅಜ್ಜಿ ಬ್ರದರ್ ಅವರು. ನಮ್ಮ ಅತ್ತೆ ಅವ್ರ ತಾಯಿ ಇದ್ರಲ್ಲ, ಅವರು ಗೊರು ರಾಮಸ್ವಾಮಿಗಳು ಸಿಬ್ಲಿಂಗ್ಸ್, ಒಡ ಹುಟ್ಟಿದ್ರು ಅಣ್ಣ ತಂಗಿ. ಬಂದಿದ್ರು ಮದುವೆಗೂ ಬಂದಿದ್ರು. ಅವರು ಅಷ್ಟು ಚಾರ್ಮಿಂಗ್ ಪರ್ಸನಾಲ್ಟಿನೇ ನಾನು ನೋಡಲಿಲ್ಲ, ಅಷ್ಟು ಸೆನ್ಸ್ ಆಫ್ ಹ್ಯೂಮರು. ಸೊ ನಾನು ಸ್ವಲ್ಪ, ನನ್ನ ಹೈಟ್ ಸ್ವಲ್ಪ ಕಡಿಮೆ ಇದೆಯಲ್ಲ, ಅವ್ರು ಹೇಳ್ತಾ ಇದ್ರು ನೀನು ನಮ್ಮ ಹೈಟ್ ಬಗ್ಗೆ ಅವರು ಒಂದು ತುಂಬ ಚೆನ್ನಾಗಿ ತಮಾಷೆ ಮಾಡಿ, ಸ್ವಲ್ಪ ನಾಟಿಯಾಗಿ ತಮಾಷೆ ಮಾಡಿದರು, ಏನೋ ನೀನು ಭೂಚುಂಬಿ ನೀನು ಅಂತ ಹೇಳಿದ್ರು. ಸೊ ಹಾಗೆ ಯಾರು ಇದ್ದಾರೆ ಅಂತ ಇಲ್ಲ, ಅವ್ರಿಗೆ ಸ್ಪಾಂಟಿನ್ಯಸ್ ಆಗಿ ಬಂದ್ಬಿಡೋದು ಅವ್ರಿಗೆ. ಹಾಗೆ ಭಾಳ ಅಂದರೆ ಭಾಳ ಚಾರ್ಮಿಂಗ್ ಪರ್ಸನಾಲ್ಟಿ, ಅವರ ಸೆನ್ಸ್ ಆಫ್ ಹ್ಯೂಮರ್ ಬದಲು ಅವ್ರ ಬುಕ್ಕೆಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ, ಅವ್ರು ಹಾಗೆ ಇದ್ದರು. ಅದು ಅವ್ರ ಪರ್ಸನಾಲ್ಟಿನೂ ಹಾಗೆ, ಅವ್ರ ಬುಕ್ಕಲ್ಲಿ ವ್ಯಕ್ತ ಆಗಿವೆ, ಅದು ಹಾಗೆ ಬಂದಿದೆ ಅವ್ರ ಬರವಣಿಗೆನಲ್ಲಿ ಬಂದು. ಆ್ಯಕ್ಚುಲಿ ನನಗೆ ಇಷ್ಟು ವರ್ಷ ಬರಬೇಕಾಗಿರಲಿಲ್ಲ, ನಮ್ಮ ಮನೆ ನಮ್ಮ ಫಾದ್ರಿಂದ ಅವ್ರ ಮನೆಯಲ್ಲಿ ಎಷ್ಟು ಓಪನ್ ಮೈಂಡ್ ಅವ್ರಿಗೆ ಅಂದರೆ, ಹರಿಜನ್ಸ್ ಎಲ್ಲ ಒಳಗಡೆ ಬರೋರು ಹಳ್ಳಿನಲ್ಲಿ ಆಗಲೇ, ಅವರು ಏನಿಲ್ಲ, ತುಂಬ ವಿಶ್ವಾಸದಲ್ಲಿ ಮಾತಾಡ್ಸೋರು, ಪಕ್ಕ ಕೂರಿಸ್ಕೊಳ್ಳೋರು, ಬಾರ ಕೂತ್ಕೊಳ್ಳೋ ಇಲ್ಲೇನೆ ಅಂತ ಆ ಥರ ಅವರು ಎವಾಲ್ವ್ಡ್. ಆ ಥರ ಸಣ್ಣ ಮನಸ್ಸಿರಲಿಲ್ಲ ಅವ್ರಿಗೆ, ನ್ಯಾರೋ ಇದೇ ಇರಲಿಲ್ಲ. ಮಡಿ ಮಡಿ ಅನ್ನೋದಂತೂ ನಾನು ಕೇಳೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ತಂದೆ ಸ್ವಲ್ಪ ಇದ್ರೂ ನಾವು ಅಷ್ಟೊಂದು ಇರಲಿಲ್ಲ, ನಾವು ಬೇರೆ ಬೇರೆ ಕಡೆ ಎಲ್ಲ ಸುತ್ತಿದ್ವಲ್ಲ. ಅದೇ ಇವ್ರ ಮನೆಗೆ ಬಂದಾಗ ನನಗೆ ಸ್ವಲ್ಪ ಯಾಕೆ ಇದು ಈ ಥರ ಮಾಡ್ತಾರೆ, ಯಾಕೆ ಒಳಗಡೆ ಬಿಟ್ಕೋತಾರೆ, ಒಳಗಡೆ ಬರ್ಬೋದಾ ಅಂತ ಅನ್ನೋ ಹಾಗೆ ಕ್ವಶನ್ ಮಾಡೋ ಹಾಗೆ. ಬಟ್ ಯಾವಾಗಲೂ ಒಂದ್ಸತಿ ಆಮೇಲೆ ನಮ್ಮ ಜೊತೆ ಬಂದಿದ್ದ ಹುಡುಗ, ಇವ್ರ ಜೊತೆ ತೋಟಕ್ಕೆ ಹೋಗಿ ಸೇರ್ಕೊಂಡಿದ್ದ ಹುಡುಗನು ಅವನು, ಅವ್ರು ಅಲ್ಲೇ ಬೆಳೆದವನು, ಅವನು ಹರಿಜನ್ ಹುಡುಗರೆ, ಇವತ್ತು ಅಲ್ಲೇ ಇದ್ದಾನೆ ಅವನು. ಅವನು ನಮಗೆ ಅಡುಗೆ ಮಾಡಿಕೊಡ್ತಾನೆ, ನಮ್ಗೆ ನಾವು ಆ ಥರ ಅದೆಲ್ಲ ಏನಿರಲಿಲ್ಲ ನಮಗೆ. ನಮ್ಮ ದಟ್ ವೇ ಅವರು ತುಂಬ ಫಾರ್ವರ್ಡ್ ಥಿಂಕಿಂಗ್ ಅವರು. ನಮ್ಮ ಮಾವ, ಹಾಂ ನಮ್ಮ ಮಾವ ಆಗಲಿ, ಅವರ ನಾಲ್ಕು ಕಸಿನ್ಸ್ ಇದ್ದಾರೆ, ಅವರೆಲ್ಲರೂ ಹಾಗೆ, ಆ ಫ್ಯಾಮಿಲಿನೇ ಹಾಗೆ ತುಂಬ ಮಾಡರ್ನ್ ಥಿಂಕಿಂಗ್. ಅಷ್ಟು ಹಳೆ ಕಾಲ, ನಮಗೆ ಮದುವೆ ಆಗಿ 42 ಇಯರ್ಸ್ ಆಯಿತು, ನಾನು 42 ಇಯರ್ಸ್ ಹಿಂದೆನೇ ಅವ್ರಿಗೆ ಇದೆಲ್ಲ ನಾನು ಅಲ್ಲಿ ನೋಡಿದ್ದೆ ಗೊರೂರಲ್ಲಿ. ಹೇಳಿ ಏನು ಹೇಳಬೇಕು. ಹೌದು, ಅವರು ಸುಧಾ ಅವರು ಬಂದು ಒಂದು 4 hours ನಮ್ಮನೆ ಟೆರೆಸಲ್ಲೇ ಕೂತ್ಕೊಂಡು ಮಾತಾಡಿದರು. ಸುಮ್ಮನೆ ಅವರು ನೀವು ಇದಕ್ಕಿಂತನೂ ಕಡಿಮೆ ಇದಿತ್ತು ಅವ್ರು ಮಾತಾಡಿದ್ರಲ್ಲಿ. ಅವ್ರು ಕೇಳೋ ಕ್ವಶನನ್ನು ತುಂಬ ಸಿಂಪಲ್ಲಾಗಿ, ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತೀವಲ್ಲ ಹಾಗೇನೆ ಅವ್ರು, ಅಷ್ಟು ಶಿ ಮೇಡ್ ಬಿ ಫೀಲ್ ಸೋ ಇದು ಕಂಫರ್ಟಬಲ್ ಆ್ಯಂಡ್ ಈಸಿ. ಸೊ ಹೇಳ್ತಾ ಇದ್ದೆ, ಅವ್ರು ಎಲ್ಲನೂ ಕೇಳ್ತಾ ಇದ್ರು. ನಮ್ಮದು ನಮ್ಮಿಬ್ಬರು ಪರ್ಸನಾಲ್ಟಿ ವಿಷಯ ಕೇಳ್ತಾ ಇದ್ರು. ನಾನು ಹೇಳಿದೆ ಅವ್ರಿಗೆ, ಅವ್ರು ತುಂಬ ಅವರು ತುಂಬ ಮಾತಾಡ್ತಾರೆ ನಮ್ಮ ಹಸ್ಬೆಂಡು, ನಂಗೆ ಅಷ್ಟೊಂದು ಮಾತಾಡೋಕ್ಕೆ ನಂಗೆ ಪೇಷನ್ಸ್ ಇರೋಲ್ಲ. ಸೊ ನನಗೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಾನು ಹೇಳಲೇಬೇಕಲ್ಲ ಅವ್ರಿಗೆ. ಸೊ ನಾನೇನು ಮಾಡ್ತೀನಿ, ನಾನು ಎಲ್ಲನೂ ಒಂದು ಇದರಲ್ಲಿ ಹಾಕಿ ಕಂಪ್ರೆಸ್ ಮಾಡಿಕೊಂಡು ಒನ್ ಲೈನರು ಅಥವಾ 2 liners ಅಲ್ಲೇ ಹೇಳೋದು. ನಾನು ಆಮೇಲೆ ಮುಗಿದೋಗುತ್ತೆ, ಅದು ನಡೆಯುತ್ತೆ ಅದು ನನಗೆ.
ಮಣ್ಣ ಹೇಳೋ ರೀತಿನಲ್ಲೇ ಹಾಗೆ ನಾನು ಯಾವಾಗಲೂ ಒಂದ್ಸತಿ ಅವರೇ ತಮಾಷೆ ಮಾಡಿ ಯಾ ಅವ್ಳು ಹೇಳಲ್ಲ ಹೇಳಿದಾಗ ಒಂದು ಬುಲೆಟ್ ಹೋದಂಗೆ ಫೈರ್ ಅಲ್ಲ ಜಗಳ ಇಲ್ಲ ಏನೂ ಇಲ್ಲ ಕಾಮಾಗೇನೆ ಬಟ್ ಹೇಳೋದನ್ನ ಒಂದು ಒನ್ ಲೈನರಲ್ಲೇ ಸೊ ಅದನ್ನೆಲ್ಲ ಹೇಳ್ತದೆ ಅದ ಅದನ್ನೆಲ್ಲ ತೊಗೊಂಡು ಐ ತಿಂಕ್ ಪ್ರಾಬ್ಲಮ್ ನನ್ನ ಪರ್ಸನಾಲಿಟಿನ ನೀವು ಅವರು ಮೂವಿನಲ್ಲಿ ಐ ಮೀನ್ ಏನೋ ತುಂಬ ಟೈಮ್ ಸ್ಪೆಂಡ್ ಮಾಡಿದರು ನನ್ನ ಹತ್ರ ತುಂಬಾ ಕೇಳಿ ತುಂಬ ವಿಷಯ ತಿಳ್ಕೊಂಡು ಬುಕ್ ಓದಿದಾರಲ್ಲ ಸೊ ನನ್ನ ಹತ್ರ ಮಾತಾಡಿದ್ದು ಪ್ರಾಬ್ಲಿ ಅವ್ರಿಗೆ ಸ್ವಲ್ಪ ಇವ್ರ ಕ್ಯಾರೆಕ್ಟರ್ನ ಯಾ ನಾನು ಹೇಳಿದ್ನಲ್ಲ ನನಗೆ ನಂದೇ ನಾನು ಹಿಂಗಾಗಿರಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೀನು ಯಾವತ್ತೆ ಹಿಂಗಿದ್ದೆ ನಾನು ಮೂಡಿಗೆರೆನಲ್ಲ ಹೈಸ್ಕೂಲಲ್ಲಿ ಓದಿದ್ನಲ್ಲ ಸೊ ಈಗ ಬಂದಾಗ ಮೂವಿ ಬಂದಮೇಲೆ ಎಲ್ಲ ಕನೆಕ್ಟ್ ಮಾಡಿದ್ದಾರೆ ನನ್ನ ಜೊತೆ ನಾನು ಫೇಸ್ಬುಕ್ ಅದರಲ್ಲೆಲ್ಲ ಅಷ್ಟೊಂದಿಲ್ಲ ನಾನು ಸೊ ಆವಾಗ ನೀನು ಯಾವತ್ತೆ ಹಿಂಗಿದೆ ನಿನ್ನನ್ನು ಯಾವ ಥರ ಇದರಲ್ಲೇ ನೋಡಲಿಲ್ವ ನಾನು ಆವಾಗಿದ್ದೆ 14 ವರ್ಷ ನನಗೆ ಅವತ್ತಿಗೂ ಇವತ್ತಿಗೂ ವರ್ಷ ಎಷ್ಟೊಂದು ಡಿಫ್ರೆನ್ಸ್ ಇದೆ ಮನಸ್ಸು ಬೆಳಿತೀವಿ ಜಾಗ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದ್ದೀವಿ ಸೊ ಚೇಂಜ್ ಆಗ್ತೀವಿ ಮನುಷ್ಯ ಅದೇ ಇರ್ಬೋದು ಅವ್ರಿಗೆ ಗೊತ್ತಾಗಿದೆ ನನಗದು ಗೊತ್ತಾಗಿಲ್ಲ ನೀನು ಇವಾಗ ಮಾತಾಡೋ ಇವತ್ತೇ 14ನೇ ವಯಸ್ಸಲ್ಲಿ ನಾವಿಬ್ಬರು ಹೇಗಿದ್ವು ಹಾಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದೆ ಅವರೆಲ್ಲ ಅವ್ರಿಗೂ ಎಲ್ಲ ಆಶ್ಚರ್ಯ ನಾನು ಹೇಳ್ತು ನಿನ್ನ ಆ ಥರ ನೋಡೇ ಇಲ್ವಲ್ಲ ನೀನು ಅಷ್ಟು ಸ್ಟ್ರಾಂಗ್ ಅಲ್ವೇ ಇಲ್ವಲ್ಲ ಅಂತ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅದು ನಮಗೆ ನಮ್ಮಲ್ಲಿ ಇರುತ್ತೆ ಅದು ಐ ಥಿಂಕ್ ಎತ್ತಿನ ಗಾಡೀಲಿ ಹೋಗಿದ್ದು ಬದುಕು ಆದರೆ ಡಾನ್ಸ್ ಬದುಕಲ್ಲ ಆಮೇಲೆ ಮನೇಲೆಲ್ಲ ಬೇಡ ಅಂತ ಹೇಳಿದ್ದು ಬದುಕು ಆಮೇಲೆ ನಾನು ಎಲ್ಲರೂ ಸ್ವಲ್ಪ ಇಗ್ನೋರ್ ಮಾಡಿ ಮಾಡ್ಕೊಂಡಿದ್ದು ಅದೇನೆ ರಿಯಲ್ದು ಆಮೇಲೆ ಮಿಕ್ಕಿದ್ದೆಲ್ಲ ಅವರು ಬಿಸ್ನೆಸ್ ವಿಷಯ ವರ್ಕ್ ವಿಷಯ ಅದನ್ನು ಅವರು ಅದು ಅವ್ರ ಹತ್ರನೇ ಕೇಳಬೇಕು ನೀವು ಅದೆಷ್ಟು ಸರಿ ಅದೆಷ್ಟು ನಿಜ ಅಂತ ಬೇರೆಯವರು ನಿಮಗೆ ಕ್ಯೂರಿಯಾಸಿಟಿ ಬಂದಾಗ ಎಷ್ಟು ಚೆನ್ನಾಗಿ ಲೈಕ್ ಮನೋರಮ ಒಂದು ಫೇಮಸ್ ಪೇಪರ್ ಇದೆಯಲ್ಲ ಕೇರಳದ್ದು ಹಾಂ ಎಷ್ಟು ಸತಿ ಫೋನ್ ಮಾಡಿದ್ರು ನಾನು ಹೇಳಿದೆ ನಾ ಇಲ್ವೇ ಇಲ್ಲ ನಂಗೆ ಆಗಲ್ಲ ಫಸ್ಟ್ ಆಫ್ ಆಲ್ ನಂಗೆ ತಮಿಳು ಚೆನ್ನಾಗಿ ಬರಲ್ಲ ನಂಗೆ ಮಲಯಾಳಂ ಬರಲ್ಲ ಅದು ಪ್ರಾಬ್ಲಮ್ ಅವ್ರು ಏನಾದರೂ ತಪ್ಪು ತಿಳ್ಕೊಂಡಿರ್ಬೋದು ಗೋಪಿನಾಥ್ ಅಂತ ಇರೋದ್ರಿಂದ ನಾವು ಮಲಯಾಳೀಸ್ ಅಂತ ಅಂದ್ಕೊಂಡಿರ್ಬೋದು ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ ನಂಗೆ ಎರಡು ಭಾಷೆ ಬರೋದಿಲ್ಲ ನೀವು ಎವರಲ್ಲೇ ತಮಿಳಲ್ಲೇ ಮಾಡಬೇಕು ಅಂದರು ಅಯ್ಯೋ ನನಗೆ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ನಂಗೆ ಮಾತಾಡೋದೇ ಹಿಂಸೆ ಅದ್ರ ಜೊತೆಗೆ ಭಾಷೆ ಬೇರೆ ಗೊತ್ತಿಲ್ಲ ಅಂದರೆ ನಾನು ಇನ್ನೂ ನನಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬೇಡ ಇಲ್ಲ ಅಂತ ಹೇಳಿಬಿಟ್ಟು ಆಯ್ತು ಐ ಸೆಡ್ ನೋ ಹಿಂಗೆ ಇನ್ನೊಬ್ರು ಯಾರೋ ಚೆನ್ನೈಯಿಂದ ಯಾರೋ ಕರೆದ್ರು ಇದೇ ಫಸ್ಟ್ ಇಂಟರ್ವ್ಯೂ ಆ್ಯಕ್ಚುಲಿ ಕೊಡ್ತಾ ಇರೋದು ನಾನು ನಿಮ್ಮ ಪರ್ಸಿಸ್ಟೆನ್ಸು ಓಕೆ ನೀವು ಕರಿತಾನೇ ಇದ್ರು ಅವರು ಅವ್ರು ಬಿಡಲಿಲ್ಲ ನನಗೆ ನಾನು ಅಂದ್ಕೊಂಡೆ ಹಿಂಗೆ ತಗೋತಾರೆ ಇವರು ಅಂತ ಅವ್ರು ಬಿಡಲಿಲ್ಲ ಕರಿತಾನೇ ಇದ್ರಿ ನೀವು ಫೋನ್ ಮಾಡ್ತಾನೇ ಇದ್ರಲ್ಲ ಮೇಡಮ್ ಯಾವಾಗ ಮೇಡಮ್ ಐ ಸೆಡ್ ಓಕೆ ಕನ್ನಡದವರು ಹಾಂ ಬನ್ನಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ